ಜನವರಿ ಅಥವಾ ಫೆಬ್ರವರಿ ಸೊ ಸಿಎಂ ಬದಲಾಗ್ತಾರೆ ಅನ್ನುವಂತ ಗುಸು ಗುಸು ಸೂಪಿಸು ಎಲ್ಲ ಮಾತುಗಳು ಬೇರೆ ಯಾರು ಹೇಳ್ತಾ ಇರಲಿಲ್ಲ ಅವರದೇ ಪಕ್ಷದಲ್ಲಿ ಹೇಳ್ತಾ ಇದ್ರು ವಿರೋಧ ಪಕ್ಷದಲ್ಲೂ ಒಂದಿಷ್ಟು ಮಾತನಾಡ್ತಾ ಇದ್ರು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದಲ್ಲಿ ಅಂದ್ರೆ ಯಡಿಯೂರಪ್ಪನವರು ಹಿಂದೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 2009 ರಲ್ಲಿ ಅವಾಗಲೂ ಕೂಡ ಮೂರು ಜನ ಮುಖ್ಯಮಂತ್ರಿಗಳನ್ನು ಕಂಡ್ರು ಈಗಲೂ ಕೂಡ ಮೂರು ಮುಖ್ಯಮಂತ್ರಿಗಳನ್ನು ಕಾಣಲಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾನೆ ಬಂದರು ಬಟ್ ಈಗ ಅದೇ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಕ್ಕೆ ಶುರುವಾಗಿದೆ ಇದಕ್ಕೆ ಏನು ಅಂತಂದ್ರೆ ಮುಖ್ಯಮಂತ್ರಿಗಳ ಇವತ್ತಿನ ಹೇಳಿಕೆ ಇದಕ್ಕೆ ಮತ್ತೊಂದಿಷ್ಟು ಪುಷ್ಟಿ ನೀಡೋ ರೀತಿಯಲ್ಲಿ ಇತ್ತು ಸೋ ಶಾಶ್ವತ ಅಲ್ಲ ಅಂತ ಭಾವುಕ ಆದ್ರು ಅಂದ್ರೆ ಅಧಿಕಾರ ಕೊಟ್ಟಿರುವ ಹೇಳಿಕೆ ಏನಿದೆ ಈಗ ರಾಜಕೀಯದಲ್ಲಿ ಬಹಳ ಸೃಷ್ಟಿಯನ್ನ ಮಾಡಿಬಿಟ್ಟಿದೆ ಸಂಚಲನವನ್ನ ಸೃಷ್ಟಿ ಮಾಡಿದೆ ಒಂದ ಕಡೆಗೆ ಒಬ್ಬರು ಹೇಳ್ತಾ ಇದ್ದ ಹೇಳಿಕೆ ಇನ್ನೊಂದು ಕಡೆಗೆ ಇನ್ನೊಬ್ಬರು ಹೇಳ್ತಾ ಇದ್ದಂತ ಹೇಳಿಕೆ ಏನು ಇಷ್ಟು ಬೇಗ ಬದಲಾವಣೆ ಮಾಡ್ತಾರ ಹೇ ಸುಮ್ಮನೆ ಹೇಳ್ತಾ ಇದ್ದಾರೆ ಅನ್ನೋ ಮಾತುಗಳಿತ್ತು ಬಟ್ ಇವತ್ತು ಅವರ ಆ ಮಾತನ್ನು ಆಡಿದ್ದು ಹಾಗಿತ್ತ ಆ ರೀತಿಯಲ್ಲಿ ಅನಿಸ್ತಾ ಇದೆಯೇ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಸರ್ಕಾರವೇ ಬದಲಾಗುತ್ತೆ ಅನ್ನೋ ಕೆಲ ಬಿಜೆಪಿಗರ ಹೇಳಿಕೆ ಸಿಎಂ ವೈರಾಗ್ಯ ಮಾತು ಸಂಕ್ರಾಂತಿಗೆ ದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನೋ ಚರ್ಚೆಯನ್ನು ಹುಟ್ಟಾಕ್ಬಿಟ್ಟಿದೆ ಮುಖ್ಯಮಂತ್ರಿಗಳ ಅದೊಂದು ಹೇಳಿಕೆ ಜೊತೆಗೆ ಹಲವಾರು ಆಯಾಮಗಳಿಗೆ ರೆಕ್ಕೆ ಪುಕ್ಕ ಕೂಡ ಸಿಕ್ಕಿದೆ ಇವತ್ತು ಸಿಎಂ ಆಗಿದ್ದಾಗ ಏನು ಹೇಳಿದರು ಯಾವ ಜಾಗದಲ್ಲಿ ಹೇಳಿದರು ಅನ್ನೋದು ಮುಖ್ಯ ಆಗುತ್ತೆ ಯಾರ ಮುಂದೆ ಹೇಳಿದರು ಅನ್ನೋದು ಮುಖ್ಯ ಆಗುತ್ತೆ ಸೊ ಈ ಹೇಳಿಕೆಯ ಹಿಂದೆ ಇರುವಂಥ ಮರ್ಮ ಏನು ಇದು ಕೂಡ ನೋಡಬೇಕಲ್ವಾ ಯಾಕೆ ಈ ಮಾತನ್ನು ಮುಖ್ಯಮಂತ್ರಿಗೆ ಹೇಳುವಂಥ ಪರಿಸ್ಥಿತಿಗೆ ಬಂದರು ಯಾಕೆ ಭಾವುಕರಾದರು ಭಾವುಕರಾಗಿ ಹೇಳುವಂಥ ಪರಿಸ್ಥಿತಿಗೆ ತಲುಪಿದ್ದು ಯಾಕೆ ಗೊತ್ತಿಲ್ಲ ನೋಡಿ ಏನು ಹೇಳಿದ್ದಾರೆ ಯಾವುದು ಶಾಶ್ವತ ಅಲ್ಲ ಈ ಬದುಕೆ ಶಾಶ್ವತ ಅಲ್ಲ ನಾವು ಎಷ್ಟು ಸಿರ್ತೀವಿ ಗೊತ್ತಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಸ್ಥಾನಮಾನಗಳು ಕೂಡ ಶಾಶ್ವತ ಅಲ್ಲ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಇವತ್ತು ಬಹಳ ಗದ್ಗದಿತರಾಗಿ ಬಹಳ ಭಾವುಕತೆಯಿಂದ ಮಾತನಾಡಿದ್ದಾರೆ ತಮ್ಮ ಸ್ವಕ್ಷೇತ್ರ ಶಿಗ್ಗಾಂವಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಅವರು ಕೊಟ್ಟಿರೋದನ್ನು ನೋಡಿದ್ರೆ ಏನೋ ಆಗ್ತಾ ಇದೆಯಾ ಪಕ್ಷದಲ್ಲಿ ಅನ್ನುವಂಥ ಅನುಮಾನ ಸುಲಭವಾಗಿ ಎಂಥವ್ರ ಮನಸ್ಸಲ್ಲೂ ಕೂಡ ಮೂಡುತ್ತೆ ನನ್ನ ಅಧಿಕಾರ ಎಷ್ಟು ದಿನ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಧಿಕಾರ ಶಾಶ್ವತ ಅಲ್ಲ ಸ್ಥಾನಮಾನಗಳು ಬರ್ತವೆ ಹೋಗ್ತವೆ ಈ ಥರದ ಮಾತುಗಳು ಮುಖ್ಯಮಂತ್ರಿಗಳು ಆಡಿರುವಂಥದ್ದು ಯಾಕೆ ಮುಖ್ಯಮಂತ್ರಿಗಳು ಈ ಥರ ಮಾತನಾಡಿದ್ದಾರೆ ಏನಾಗ್ತಿದೆ ಪಕ್ಷದೊಳಗೆ ಆ ಮುಖ್ಯಮಂತ್ರಿಗಳ ಈ ಹೇಳಿಕೆಗಳ ಹಿಂದಿನ ಸೀಕ್ರೆಟ್ ಏನು ಅದು ಯಾವಾಗ ಸ್ಪಷ್ಟ ಆಗುತ್ತೆ ಇವೇ ಮುಂತಾದ ಅನುಮಾನಗಳು ಈಗ ಮೂಡ್ತಾ ಇದ್ದಾವೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸ್ವಕ್ಷೇತ್ರ ಹಾವೇರಿಯ ಶಿಗ್ಗಾವಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿ ಅನಾವರಣ ವೇಳೆ ಗಣ್ಯರು ಎರಡು ಮಠಗಳ ಸ್ವಾಮೀಜಿಗಳು ಮತ್ತು ನೂರಾರು ಕಾರ್ಯಕರ್ತರು ನಾಯಕರ ಮುಂದೆ ಭಾವುಕರಾಗಿ ಮಾತಾಡಿದ್ದಾರೆ ಕನಕದಾಸರು ಸಂತ ಶಿಶುನಾಳ ಶರೀಫರು ಇದ್ದ ತಾಲೂಕಿದು ಯಾವುದು ಶಾಶ್ವತವಲ್ಲ ಈ ಬದುಕೆ ಶಾಶ್ವತವಲ್ಲ ನಾವು ಎಷ್ಟು ದಿನ ಇರ್ತೇವೆ ಅದು ಗೊತ್ತಿಲ್ಲ ಸ್ಥಾನಮಾನಗಳು ಶಾಶ್ವತವಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಂತಿದ್ದೇನೆ ಕ್ಷೇತ್ರದ ಹೊರಗಡೆ ಇದ್ದಾಗ ನಾನು ಸಿಎಂ ಗೃಹ ಸಚಿವ ಕ್ಷೇತ್ರದ ಒಳಗೆ ಬಂದಾಗ ನಾನು ಬಸವರಾಜ ಬೊಮ್ಮಾಯಿಯಾಗಿ ಉಳಿಯುತ್ತೇನೆ ಬಸವರಾಜ ಬೊಮ್ಮಾಯಿ ಅನ್ನೋದು ಶಾಶ್ವತ ಅದರ ಹಿಂದಿರೋ ಪದನಾಮಗಳು ಶಾಶ್ವತವಲ್ಲ ಅಂದಿದ್ದಾರೆ ಯಾವುದು ಶಾಶ್ವತ ಅಲ್ಲ ಈ ಬದುಕೆ ಶಾಶ್ವತ ಅಲ್ಲ ನಾವು ಎಷ್ಟು ಸಿರ್ತೀವಿ ಗೊತ್ತಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಸ್ಥಾನಮಾನಗಳು ಕೂಡ ಎಲ್ಲೂ ಶಾಶ್ವತ ಅಲ್ಲ ಅದರ ಅರಿವು ಪ್ರತಿಯೊಂದು ಕ್ಷಣ ನಮಗಿದೆ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನಾನು ನಿಮ್ಮ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಂತಿದ್ದೆ ಒಂದು ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೆ ಈ ಕ್ಷೇತ್ರದ ಹೊರಗಡೆ ನಾನು ಗೃಹ ಮಂತ್ರಿ ನೀರಾವರಿ ಸಚಿವ ಆದರೆ ಇಲ್ಲಿ ಒಳಗಡೆ ಬಂದಾಗ ನಾನು ಕೇವಲ ಬಸವರಾಜ ಇವತ್ತು ಮುಖ್ಯಮಂತ್ರಿಯಾಗಿ ಕೂಡ ಅದನ್ನೇ ಹೇಳ್ತಾ ಇದ್ದೇನೆ ನಾನು ಶಿಗ್ಗಾಂವನ ಕ್ಷೇತ್ರ ಒಳಗಡೆ ಬಂದಾಗ ಹೊರಗಡೆ ಮುಖ್ಯಮಂತ್ರಿ ಆಗಿರ್ಬೋದು ಆದರೆ ಇಲ್ಲಿ ನಿಮ್ಮ ಮಟ್ಟಕ್ಕೆ ನಾನು ಬಸವರಾಜ ಬೊಮ್ಮಾಯಿಯಾಗಿ ಉಳಿತೇನೆ ಅಂತ ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅನ್ನುವಂಥದ್ದು ಶಾಶ್ವತ ಅದು ಹಿರಿದಿರುವಂಥ ಪದನಾಮಗಳಿದ್ದಾವಲ್ಲ ಅವು ಶಾಶ್ವತ ಅಲ್ಲ ಮಾತು ಮುಂದುವರೆಸಿ ನಿಮ್ಮೂರಿಗೆ ಬಂದಾಗ ರೊಟ್ಟಿ ತಿನ್ನಿಸಿದ್ದೀರಿ ನವಣಿ ಅಕ್ಕಿ ಅನ್ನ ಮಾಡಿ ಹಾಕಿದ್ದೀರಿ ನಾನೇನು ಕೆಲಸ ಮಾಡಿದರೂ ಆ ಋಣ ತೀರಿಸಲು ಆಗೋದಿಲ್ಲ ಶಾಶ್ವತವಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಹೋಗಬೇಕೆಂಬ ಆಸೆ ಇದೆ ನಾನು ಭಾವನಾತ್ಮಕವಾಗಿ ಮಾತನಾಡಬಾರ್ದು ಅಂದ್ಕೊಂಡಿದ್ದೆ ನಿಮ್ಮನ್ನೆಲ್ಲ ನೋಡಿದಾಗ ಭಾವನೆಗಳು ಬರುತ್ತವೆ ಅಂದಿದ್ದಾರೆ ಕೆಲವು ಮಾತುಗಳನ್ನು ಇಚ್ಛೆಪಡ್ತೀನಿ ಬಸವರಾಜ ಬೊಮ್ಮಾಯಿ ಈ ಕ್ಷೇತ್ರದ ಋಣ ಇದೆ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರಿ ಯಾರು ಇವತ್ತು ನಮ್ಮ ಜೊತೆಗಿದ್ದಾರೋ ಯಾರಿಲ್ಲ ಅಂತ ಪ್ರಶ್ನೆ ಇಲ್ಲ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದವರೆ ಭಾಳಷ್ಟು ಪ್ರೀತಿ ವಿಶ್ವಾಸ ಬೆಂಬಲ ಕೊಟ್ಟಿದ್ದೀರಿ ನಾನು ನಿಮ್ಮ ಊರಿಗೆ ಬಂದಾಗ ರೊಟ್ಟಿ ತಿನ್ನಿಸಿರಿ ನವಣಕ್ಕಿ ಅನ್ನ ಮಾಡಿ ಹಾಕಿದ್ದೀರಿ ನಾನು ಮರೆಯೋದು ನಾನು ಏನು ಕೆಲಸ ಮಾಡಿದರೂ ಕೂಡ
ಋಣವನ್ನ ತೀರ್ಸಕ್ಕೆ ಸಾಧ್ಯ ಇಲ್ಲ. ನನಗೇನು ಬಹಳ ದೊಡ್ಡ ಆಸೆ ಇಲ್ಲ, ಶಾಶ್ವತವಾಗಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗುತ್ತನ್ನುವಂಥದ್ದಷ್ಟು. ನಾನು ಭಾವನಾತ್ಮಕವಾಗಿ ಮಾತಾಡಬಾರ್ದು ಅಂತ ಭಾಳ ಪ್ರಯತ್ನ ಮಾಡ್ತಾ ಇದ್ದೇನೆ, ಆದರೆ ಭಾವನೆಗಳು ಬರ್ತವೆ ನಿಮ್ಮನ್ನೆಲ್ಲ ನೋಡಿದಾಗ. ಇದೇ ಕಾರ್ಯಕ್ರಮದಲ್ಲಿ ಮಾತಾಡಿದ ಸಚಿವ ಮುರುಗೇಶ್ ನಿರಾಣಿ, 2018ರಲ್ಲಿ ಪ್ರಚಾರಕ್ಕೆ ಬಂದಿದ್ದಾಗ ನೀವು ಓಟ್ ಹಾಕ್ತಿರೋದು ಬರೀ ಶಾಸಕ ಆಗೋರಿಗಲ್ಲ, ಸಿಎಂ ಆಗೋರಿಗೆ ಅಂತ ಹೇಳಿದ್ದೆ. ಅದು ನಿಜವಾಗಿದೆ. ಬೊಮ್ಮಾಯಿ ಪೂರ್ಣ ಅವಧಿಯವರೆಗೆ ಸಿಎಂ ಆಗಿರ್ತಾರೆ, ಅಷ್ಟೇ ಅಲ್ಲ ತಂದೆಯಂತೆಯೇ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತಲೂ ಮಾರ್ಮಿಕ ಹೇಳಿಕೆ ನೀಡಿದ್ರು. 2018ರಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದಿದೆ, ಆ ಸಂದರ್ಭದಲ್ಲಿ ಇದೇ ರೀತಿಯಾಗಿ ವೇದಿಕೆ ಸಿಕ್ಕಾಗ ನಾನು ಹೇಳಿದ್ದೆ, ಚಿಕ್ಕಾಮದ ಮತದಾರ ಬಂಧುಗಳು ನೀವು ಓಟ್ ಹಾಕ್ತಾ ಇರುವಂತದ್ದು ಕೇವಲ ಶಾಸಕರಿಗಲ್ಲ, ನೀವು ಮುಂದೆ ಆಗುವಂತ ಮುಖ್ಯಮಂತ್ರಿ ಓಟ್ ಹಾಕ್ತಾ ಇರ್ತೀರಿ ಅನ್ನುವಂಥದ್ದನ್ನು ನಾವು ಹೇಳಿದ್ದೆ, ಅದು ನಿಜ ಆಯ್ತು. ಇವತ್ತು ಇನ್ನೊಂದು ಮಾತನ್ನು ಹೇಳ್ತೇನೆ, ಅವರು ಈ ಪೂರ್ತಿ ಅವಧಿಯಲ್ಲಿ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಮಾತು ಹೇಳ್ತೇನೆ, ಅವರು ಮುಖ್ಯಮಂತ್ರಿಗಳಾಗಿ ಪೂರ್ತಿ ಅವಧಿ ಮುಗಿಸಿದ ನಂತರ ಇವತ್ತಿಲ್ಲ ನಾಳೆ ದೊಡ್ಡ ಬಸವರಾಜ್ ಅವರು, ತಂದೆಯವರು, ಎಸ್ ಆರ್ ಬೊಮ್ಮಾಯಿ ಅವರು ಯಾವ ರೀತಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ರು, ಅದೇ ರೀತಿಯಾಗಿ ಮುಂಬರುವಂತ ಒಂದು ದಿವಸದಲ್ಲಿ ಅವರು ಕ್ಯಾಬಿನೆಟ್ ಕೇಂದ್ರದಲ್ಲಿ ಆಗೇ ಆಗ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಬದಲಾವಣೆ ಗುಸುಗುಸು. ಕರ್ನಾಟಕದಲ್ಲಿ ಜನವರಿಯಲ್ಲಿ ರಾಜಕೀಯ ಸಂಕ್ರಾಂತಿನ ಅಂತ ಚರ್ಚೆ ಆಗ್ತಿದೆ. ಬಿಜೆಪಿಯಲ್ಲಿ ಏನಾದರೂ ನಡೀತಿದೆಯಾ? ರಾಜಕೀಯ ಬದಲಾವಣೆಯೋ ರಾಜಕೀಯ ಅಸ್ಥಿರತೆ ಸೃಷ್ಟಿಯೋ? ಮೊನ್ನೆ ವಿಧಾನಸಭೆ ಮೊಗಸಾಲೆಯಲ್ಲಿ ಸಚಿವರಾದ ಈಶ್ವರಪ್ಪ ಮತ್ತು ಮುರುಗೇಶ್ ನಿರಾಣಿ ಭೇಟಿಯಾಗಿ ಮಾತುಕತೆ ನಡೆಸಿದರು. ಅಲ್ಲದೆ ಈ ಹಿಂದೆ ನಿರಾಣಿ ಸಿಎಂ ಆಗ್ತಾರೆ ಅಂತಲೂ ಈಶ್ವರಪ್ಪ ಹೇಳಿದರು. ಇದರ ಜೊತೆಗೆ ಯಡಿಯೂರಪ್ಪ ಬಗ್ಗೆ ಭವಿಷ್ಯ ನುಡಿದಿದ್ದ ಯತ್ನಾಳ್ ಕೂಡ ಸಂಕ್ರಾಂತಿಗೆ ದೊಡ್ಡ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರು. ನಮ್ಮ ನಾಯಕರು ಅವರು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ತಾರೆ, ಗೊತ್ತಿಲ್ಲ ನನಗೆ ಯಾವ ಸಂದರ್ಭದಲ್ಲಿ ಆಗ್ತಾರೆ ಗೊತ್ತಿಲ್ಲ. ಒಟ್ಟಾರೆ ಅವರಿಗೆ ಶಕ್ತಿ ಇದೆ, ಕರ್ತೃತ್ವ ಶಕ್ತಿ ಇದೆ, ಇವತ್ತಿಲ್ಲ ನಾಳೆ ಮುಖ್ಯಮಂತ್ರಿ ಆಗಿ ಇಡೀ ರಾಜ್ಯದ ಹಿಂದುಳಿದ ವರ್ಗದವರಿಗೆ ನ್ಯಾಯ ಕೊಡ್ತೇನಪ್ಪ. ಆ ನ್ಯಾಯ ಕೊಡಂತ ಮುಖ್ಯಮಂತ್ರಿ ಆಗಬೇಕು, ರಾಜ್ಯದಲ್ಲಿ ಒಳ್ಳೇದಾಗಬೇಕು. ಬದಲಾವಣೆ ಮುಖ್ಯಮಂತ್ರಿ ಇದಿಲ್ಲ, ಅದು ಸಚಿವ ಸಂಪುಟದಲ್ಲಿ ಬದಲಾವಣೆ ನಿಶ್ಚಿತ ಇದೆ. ಪೂರ್ಣ ಪ್ರಮಾಣದ ಒಮ್ಮೆ ಎಲ್ಲರೂ ಮಂತ್ರಿಗಳ ಈಗಿನ ಕಾರ್ಯವೈಖರಿಯನ್ನೆಲ್ಲಾನು ಅಧ್ಯಯನ ಮಾಡಿ ಹೊಸಬರಿಗೂ ಸಹ ಯಾವ ರೀತಿ ಗುಜರಾತ್ನಲ್ಲಿ ಹೊಸ ಒಂದು ಸಚಿವ ಸಂಪುಟ ಮಾಡಿದ್ರು, ಅಲ್ಲಿ ಮುಖ್ಯಮಂತ್ರಿ ಸಹಿತ ಮಾಡಿದ್ರು, ಇಲ್ಲಿ ಮುಖ್ಯಮಂತ್ರಿ ಬಿಟ್ಟು ಉಳಿದಂತ ಮಾಡ್ತಾರೆ ಅನ್ನೋಂಥ ಸ್ಪಷ್ಟವಾದಂಥ ಸಂದೇಶ ಇದೆ. ಅಂದಹಾಗೆ ಸಿಎಂ ಇವತ್ತಿನ ಈ ಹೇಳಿಕೆಗೆ ಬೆಳಗ್ಗೆ ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಬಂದ ಒಂದು ಫೋನ್ ಕಾಲ್ ಕಾರಣ ಎನ್ನಲಾಗ್ತಾ ಇದೆ. ಆ ಕರೆಯಿಂದ ಸಿಎಂ ಬೊಮ್ಮಾಯಿ ಫುಲ್ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಜೊತೆಗೆ ಫೆಬ್ರವರಿಯಲ್ಲಿ ಸಿಎಂ ಆರೋಗ್ಯ ಸುಧಾರಣೆಗೆ ವಿದೇಶಕ್ಕೆ ಹೋಗ್ತಾರೆ ಅನ್ನೋ ಮಾತೂ ಇದೆ. ಈ ಎಲ್ಲ ವಿದ್ಯಮಾನಗಳ ನಡುವೆ ಸಿಎಂ ಇಂದಿನ ಹೇಳಿಕೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಮುಖ್ಯಮಂತ್ರಿಯವರ ಇವತ್ತಿನ ಹೇಳಿಕೆ ಹಿಂದೆ ಈಗ ಏನು ಕಾರಣ ಇರಬಹುದು ಅನ್ನುವಂಥ ಹುಡುಕಾಟ ನಡೀತಾ ಇದೆ ಪಕ್ಷದ ಒಳಗೆ ಮತ್ತು ಪಕ್ಷದ ಆಚೆಗೆ. ಬಹಳ ಒತ್ತಡದಲ್ಲಿ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಸ್ಪಷ್ಟ. ಹಾಗಿದ್ರೆ ಅವರ ಇವತ್ತಿನ ಹೇಳಿಕೆ ಹಿಂದಿನ ಕಾರಣ ಏನು ಅನ್ನುವಂಥದ್ದು ಬಹಳ ಕುತೂಹಲ ಮನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳೇ ತಮ್ಮ ಇವತ್ತಿನ ಹೇಳಿಕೆಯ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ. ಎಲ್ಲಕ್ಕೂ ಕೂಡ ಕಾಲವೇ ಉತ್ತರಿಸಬೇಕು. ಜನವರಿಯಲ್ಲಿ ಏನು ನಡೆಯುತ್ತೆ ಅಂತ ಹೇಳಲಾಗ್ತಿದೆ, ಆ ಬದಲಾವಣೆ ಏನು ಅನ್ನೋದು ಆ ಜನವರಿ ಬಂದಾಗಷ್ಟೇ ಎಲ್ಲವೂ ಕೂಡ ಸ್ಪಷ್ಟ ಆಗುತ್ತೆ. ಕ್ಯಾಮರಾಮನ್ ಪ್ರಣಯ್ ಜೊತೆ ಮಸೂದ್ ದೊಡ್ಡಬಾಗಿಲು, ಪಬ್ಲಿಕ್ ಟಿವಿ, ಬೆಂಗಳೂರು. ಯಾವುದೋ ಒಂದು ಫೋನ್ ಕಾಲು, ಎಲ್ಲೋ ಫೋನ್ ಮಾಡಿಬಿಟ್ಟು ಯಾರೋ ಏನು ಹೇಳೋಕ್ಕಾಗಲ್ಲ. ಬಟ್ ಏನು ಅಂತಾರೆ, ಅವರ ಮಾತಿನಲ್ಲಿ ಒಂದಿಷ್ಟು ಅರ್ಥ ಮಾಡಿಕೊಂಡಾಗ, ಮನಸ್ಸಿನಲ್ಲಿ ಆ ಭಾವನೆಗಳಿದ್ದಾಗ ತಾನೇ ಆಚೆ ಬರೋಕ್ಕೆ ಸಾಧ್ಯ ಆಗುತ್ತೆ. ತುಂಬ ನೊಂದುಕೊಂಡಾಗಲೇ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ದರೆ ಆಗೋದಿಲ್ಲ. ಏನೋ ಒಂದಿಷ್ಟು ಆಗಿದೆ ಅನ್ನೋದಂತೂ ಸ್ಪಷ್ಟ. ನಿರಾಣಿಯವರು ಹೇಳ್ತಾ ಇದ್ದಾರೆ ಈ ಪೂರ್ಣ ಪ್ರಮಾಣದಲ್ಲಿ ಅವರೇ ಇರ್ತಾರೆ, ಬಟ್ ನೆಕ್ಸ್ಟ್ ಚುನಾವಣೆಯಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಅವರು ಕೇಂದ್ರಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಏನಾದರೂ ಮುನ್ಸೂಚನೆ ನಿರಾಣಿಯವರಿಗೆ ಸಿಕ್ಕಿದೆಯಾ ಗೊತ್ತಿಲ್ಲಪ್ಪ, ಯಾರ್ಯಾರಿಗೆ ಯಾವ್ಯಾವ ಮೆಸೇಜ್ಗಳು ಸಿಗುತ್ತೆ ಅಂತ ಹೇಳಿ. ಸೊ ಇದು ರಾಜಕೀಯದಲ್ಲಿ, ಬಟ್ ಇನ್ನು ಟೂ ಅರ್ಲಿ, ಇನ್ನೂ 1-1.5 ವರ್ಷ ಇದೆ ಆಡಳಿತ, ನೋಡೋಣ ಏನು ಮಾಡ್ತಾರೆ ಅಂತ. ಆದರೂ ಆಗ್ಬೋದೇನೋ, ಅವಾಗೂ 3 ಮುಖ್ಯಮಂತ್ರಿ, ಈಗೂ 3 ಮುಖ್ಯಮಂತ್ರಿ ಏನೋ. ಇನ್ನು ಬೆಳಗಾವಿ ಅನಗೋಳದಲ್ಲಿ MES ಪುಂಡ್ರು ವಿರೂಪಗೊಳಿಸಿದಂಥ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮತ್ತೆ ಅದೇ ಸ್ಥಳದಲ್ಲೇ ಮರುಸ್ಥಾಪನೆ ಮಾಡಿದ್ದಾರೆ. ಕೋಟ್, ಸ್ಥಳೀಯರು ಕನ್ನಡಪರ ಹೋರಾಟಗಾರರು ಪೂರ್ಣ ಕುಂಭ ಮೆರವಣಿಗೆಯನ್ನು ನಡೆಸಿ ಸಂಭ್ರಮಿಸಿದ್ದಾರೆ, ಜೊತೆಗೆ ಕಿಡಿಗೇಡಿಗಳ ಬಂಧನಕ್ಕೂ ಕೂಡ ಆಗ್ರಹಿಸಿದ್ದಾರೆ. ನೋಡಿ, ಅನಗೋಳದಲ್ಲಿ ರಾಯಣ್ಣ ಪ್ರತಿಮೆ ಪುನರ್ಸ್ಥಾಪನೆ, ರಾಯಣ್ಣನಿಗೆ ಕ್ಷೀರಾಭಿಷೇಕ, ತುಪ್ಪದ ಲೇಪನ, ಪೂಜೆ. ನಿನ್ನೆಯಿಂದ ಉದ್ವಿಗ್ನಗೊಂಡಿದ್ದ ಬೆಳಗಾವಿಯ ಅನಗೋಳದ
ಕನಕದಾಸ ಕಾಲೋನಿಯಲ್ಲಿ ಇಂದು ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಮಕ್ಕಳು ಹೆಂಗಳೆಯರು ಸೇರಿದಂತೆ ಎಲ್ಲರ ಮುಖದಲ್ಲೂ ಸಮಾಧಾನ ಇಣುಕ್ತಿತ್ತು. ಇದಕ್ಕೆ ಕಾರಣ ಕಿಡಿಗೇಡಿಗಳಿಂದ ವಿರೂಪಗೊಂಡಿದ್ದ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅದೇ ಜಾಗದಲ್ಲಿ ಮರುಪ್ರತಿಷ್ಠಾಪನೆಗೊಂಡಿರೋದು. ಬೆಳಗಾವಿಯ ಆನಗುಳದಲ್ಲಿರುವಂತಹ ಕನಕದಾಸ ಕಾಲೋನಿಯಲ್ಲಿ ನಾನಿದ್ದೇನೆ. ಇಲ್ಲಿ ಶನಿವಾರ ಮುಂಜಾವು ರಾಯಣ್ಣ ಪ್ರತಿಮೆಯನ್ನ ಕಿಡಿಗೇಡಿಗಳು ವಿರೂಪ ಮಾಡಿದ್ರು. ಮುಖದ ಭಾವ, ಕಿವಿ ಹಾಗೆ ಕತ್ತಿಗೂ ಕೂಡ ವಿರೂಪಗೊಳಿಸಿದ್ರು. ಆ ಕನ್ನಡಪರ ಸಂಘಟನೆಗಳು, ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡಪರ ಸಂಘಟನೆಗಳು ಮತ್ತೆ ಸ್ಥಳೀಯ ನಿವಾಸಿಗಳು ಮೂರ್ತಿಯನ್ನ ಮರು ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಆದರೆ ಪೊಲೀಸರು ರಾಯಣ್ಣ ಮೂರ್ತಿ ದುರಸ್ತಿಗೊಳಿಸಿ ಸ್ಥಳೀಯರಿಗೆ ಒಪ್ಪಿಸಿದ ಹಿನ್ನೆಲೆಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯವನ್ನು ಇಂದು ಹಬ್ಬದಂತೆ ನೆರವೇರಿಸಲಾಯಿತು. ರಾಯಣ್ಣನ ಪ್ರತಿಮೆಗೆ ಕ್ಷೀರಾಭಿಷೇಕ, ತುಪ್ಪದ ಲೇಪನ, ಪೂಜೆ ಮಾಡಿ ಹಾರಗಳನ್ನು ಹಾಕುವ ಮೂಲಕ ತುಂಬು ಗೌರವ, ಭಕ್ತಿ, ಪ್ರೇಮ ಮೆರೆಯಲಾಯಿತು. ಸ್ಥಳೀಯರು ಕನ್ನಡಪರ ಸಂಘಟನೆಗಳ ಜೊತೆ ಸೇರಿ ರಾಯಣ್ಣನ ಮರುಪ್ರತಿಷ್ಠಾಪನೆಯನ್ನು ಸಂಭ್ರಮದಿಂದ ನೆರವೇರಿಸಿದರು. ಗಡಿಯಲ್ಲಿ ಉದ್ವಿಗ್ನತೆ ಕಡಿಮೆಯಾಗಲಿ, ನಾವೆಲ್ಲರೂ ಒಟ್ಟಾಗಿ ಬಾಳುವಂತಾಗಲಿ ಅಂತ ಮನವಿ ಮಾಡಿದರು. ನಾಡಿನ ಎಲ್ಲ ಸಮಸ್ಯೆ ಜನತೆ ಶಾಂತತೆಯನ್ನು ಕಾಪಾಡಬೇಕು. ಈ ಬರೋ ದಿನಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ಲ್ಲಿ ನಡೆಯುವಂತ ಒಂದು ಅಸ್ಥಿರ ಸಿಚುವೇಶನ್ ಬಂದಿದೆ. ಇದು ಮೂರ್ತಿಯನ್ನು ಪುನಃಸ್ಥಾಪನೆ ಮಾಡಿ ಶಾಂತತೆಯನ್ನು ಕಾಪಾಡಿಕೊಂಡು ಏಕತಾದ ಒಂದು ಸಂದೇಶವನ್ನು ಎಲ್ಲ ಜನತೆಗೆ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಒಟ್ಟೆಯಾಗಿ ಒಗ್ಗಟ್ಟಾಗಿ ಒಂದು ಒಳ್ಳೆಯ ಸಂದೇಶವನ್ನು ಈ ದೇಶಕ್ಕೆ ಮುಂದೆ ಇಡ್ತಾ ಇದ್ದೀವಿ. ರಾಯಣ್ಣನಿಗೆ ಪೂರ್ಣ ಕುಂಭಗಳ ಸ್ವಾಗತ. ಪಟಾಕಿ ಸಿಡಿಸಿ ಕನ್ನಡಿಗರ ಸಂಭ್ರಮ. ಕ್ಷೀರಾಭಿಷೇಕಕ್ಕೂ ಮುನ್ನ ಸ್ಥಳೀಯ ಹೆಂಗಳೆಯರು ಕ್ಷೀರ ತುಂಬಿದ ಪೂರ್ಣ ಕುಂಭಗಳನ್ನು ಮೆರವಣಿಗೆ ಮೂಲಕ ಹೊತ್ತು ತಂದರು. ಮಹಿಳೆಯರ ಮೆರವಣಿಗೆಗೆ ಕನ್ನಡಪರ ಸಂಘಟನೆಗಳ ಸದಸ್ಯರು ರಾಯಣ್ಣನ ಪರ ಗುಣಗಾನ ಘೋಷಗಳನ್ನು ಕೂಗ್ತ ಸಾಥ್ ಕೊಟ್ಟರು. ಬಳಿಕ ಎಲ್ಲರೂ ಸೇರಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮರುಪ್ರತಿಷ್ಠಾಪನೆ ಮಾಡಿದರು. ಈ ವೇಳೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹಬ್ಬದ ವಾತಾವರಣ. ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಬಟ್ ಇವತ್ತು ಅವ್ರು ಬೆಳಗ್ಗೆ ಸರ್ಪ್ರೈಸ್ ಅದನ್ನ ಇದ್ದಂತ ಮೂರ್ತಿನ ರೆಡಿ ಮಾಡಿಸಿ ತಂದು ಕೊಟ್ರು. ನಮಗೆ ತುಂಬಾ ಹಬ್ಬದ ವಾತಾವರಣ ಆಗಿದೆ. ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಶನಿವಾರ ಮುಂಜಾನೆಯಲ್ಲಿ ಕೆಲ ಕಿಡಿಗೇಡಿಗಳು ರಾಯಣ್ಣನ ಪ್ರತಿಮೆಯನ್ನ ಭಗ್ನಗೊಳಿಸಿದ್ರು. ಖಡ್ಗ, ಗುರಾಣಿ ಕಿತ್ತೆಸೆದಿದ್ರು. ರಾಯಣ್ಣನ ಮೂಗನ್ನ ವಿರೂಪಗೊಳಿಸಿದ್ರು. ಇದರಿಂದ ಸ್ಥಳೀಯರು, ಕನ್ನಡಪರ ಸಂಘಟನೆಗಳು ಆಕ್ರೋಶಗೊಂಡಿದ್ರು. ಮೊನ್ನೆ ರಾತ್ರಿ 2:30 ಮಧ್ಯರಾತ್ರಿ ಯಾರೋ MES ಪುಂಡಾಡಿಗಳು ರಾತ್ರಿ ಬಂದು ರಾಯಣ್ಣ ಪ್ರತಿಮೆಯನ್ನ ತಳಗೆ ಬೀಳಿಸಿ ಅದನ್ನ ಮೂರ್ತಿ ಕುಡುಗೋಲು ತಲವಾರು ಖಡ್ಗದಿಂದ ಅದನ್ನ ಎಲ್ಲ ಚಚ್ಚತಾ ಇದ್ರು. ಈ ಏನ್ ಯಾರ ಇದನ್ ಮಾಡ್ಯಾರಲ್ರಿ ಇದನ್ನ, ಅವ್ರನ್ನ ಪೊಲೀಸರು ಕಠಿಣ ಶಿಕ್ಷೆ ಎಷ್ಟಾಗ್ತೈತೆ ಅಷ್ಟು ಕಠಿಣ ಶಿಕ್ಷೆ ಕೊಡಬೇಕು. ಮತ್ತ ಅವ್ರನ್ನ ಮೀಡಿಯಾ ಮುಂದೆ ಎಲ್ಲರಿಗೂ ತೋರಿಸ್ಬೇಕು. ಇವ್ರು ಮಾಡಿದ ಕೃತ್ಯ ಇವ್ರು ನಾವು ಈ ಶಿಕ್ಷೆ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಅವರು ಯಾವತ್ತೂ ಮಾಡಬಾರದು. ಆ ತರ ಪರಿಸ್ಥಿತಿಯನ್ನ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ಅವರಿಗೆ ತಂದೊಡ್ಡಬೇಕು. ಈ ಬೇಡಿಕೆ ಇಲ್ಲಿನ ಜನರದ್ದು ಕೂಡ, ಕನ್ನಡ ನಾಡಿನ ಜನರದ್ದು ಕೂಡ. ಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು, ಕನ್ನಡಪ್ರ ಸಂಘಟನೆಗಳು ಎಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯವನ್ನ ಮಾಡಿರುವಂತಹದ್ದು. ಕ್ಯಾಮರಾಮನ್ ಮುನಿರಾಜ್ ಜೊತೆ ಮಸೂದಿ ಪಬ್ಲಿಕ್ ಟಿವಿ ಬೆಂಗಳೂರು. ಮೂರ್ತಿ ಭಗ್ನಗೊಳಿಸೋದ್ರಿಂದ ಭಕ್ತಿ ಕಡಿಮೆ ಆಗತ್ತೆ ಅನ್ನೋ ಏನಾದರೂ ತಪ್ಪು ಕಲ್ಪನೆ ಇದ್ರೆ ಬಿಟ್ಬಿಡಿ, ಇನ್ನೂ ಜಾಸ್ತಿ ಆಗುತ್ತೆ. ಕೆಚ್ಚದೆಯ ಪ್ರೀತಿ, ಭಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. MES ರೌಡಿಗಳನ್ನು ಬಂಧಿಸಬೇಕು ಅಂತೇಳಿ ಇವತ್ತೊಂದಿಷ್ಟು ಪ್ರತಿಭಟನೆಯನ್ನು ಮಾಡಿದರು. ನಾಳೆಯೂ ಕೂಡ ಜೋರಾಗಿ ಪ್ರತಿಭಟನೆಯನ್ನು ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಕನ್ನಡ ಸಂಘಟನೆಗಳು. ನೋಡಿ, MES ಸ್ಪೋಂಡರ ಗಡಿಪಾರಿಗೆ ಒತ್ತಡ. ರಾಯಣ್ಣ ಪ್ರತಿಮೆ ವಿರೂಪಗೊಳಿಸಿದವರ ಬಂಧನಕ್ಕೆ ಆಗ್ರಹ. ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರ ಪ್ರತಿಭಟನೆ. ನಾಡದ್ರೋಹಿ MES ಮತ್ತು ಶಿವಸೇನೆ ಪುಂಡರ ವಿರುದ್ಧ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಯಾರಪ್ಪಂದ್ ಏನಾಯ್ತಿ, ಬೆಳಗಾವಿ ನಮ್ದೈತಿ, ಜೈ 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 ರಾಯಣ್ಣ ಎಂಬ ಘೋಷಣೆಗಳ ಸದ್ದು ಕುಂದಾನಗರಿ ಬೆಳಗಾವಿಯಲ್ಲಿ ಮಾರ್ಧನಿಸಿದೆ. ಒಂದು ಕಡೆ ರಾಯಣ್ಣನ ಪ್ರತಿಮೆ ಮರು ಪ್ರತಿಷ್ಠಾಪನೆಯಾದರೆ, ಮತ್ತೊಂದು ಕಡೆ ರಾಯಣ್ಣ ಪ್ರತಿಮೆ ಧ್ವಂಸಗೊಳಿಸಿದ ಆರೋಪಿಗಳನ್ನು ಬಂಧಿಸುವಂತೆ ಮತ್ತು ಪುಂಡ MES ಗೂಂಡಾಗಳ ಗಡೀಪಾರಿಗೆ ಆಗ್ರಹಿಸಿ
ಕರವಿ ನಾರಾಯಣಗೌಡ ಬಣ ಇವತ್ತು ಪೀರನವಾಡಿಯಿಂದ ಆನಗೋಡದವರೆಗೂ ಪ್ರತಿಭಟನೆ ಆರಂಭಿಸಿದರು. ಆದರೆ ಬೆಳಗಾವಿಯಲ್ಲಿ ನಿಷೇಧಾಜ್ಞೆ ಇರೋ ಕಾರಣ ಪೀರನವಾಡಿಯ ರಾಯಣ್ಣ ವೃತ್ತದಲ್ಲಿ ಜಮಾಯಿಸಿದ್ದ ನೂರಾರು ಕಾರ್ಯಕರ್ತರನ್ನ ಪೊಲೀಸರು ತಡೆದ್ರು. ಕೆರಳಿದ ಕರವಿ ಕಾರ್ಯಕರ್ತರು ಪೊಲೀಸರ ಬ್ಯಾರಿಕೇಡ್ ತಪ್ಪಿಸಿ ಪಕ್ಕದ ರಸ್ತೆ ಮೂಲಕ ನುಗ್ಗಲು ಯತ್ನಿಸಿದಾಗ ಭಾರೀ ಹೈಡ್ರಾಮಾ ನಡೆಯಿತು. ಪೊಲೀಸರು ಮತ್ತು ಕರವೇ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯಿತು. ತಕ್ಷಣವೇ ಪೊಲೀಸರು ನೂರಾರು ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಉದ್ಧವ್ ಠಾಕ್ರೆ ಭಾವಚಿತ್ರಕ್ಕೆ ಚಪ್ಪಲಿ ಏಟು. ಬೆಳಗಾವಿ ತಾಲೂಕಿನ ಪಂತಬಾಳೆ ಕುಂದ್ರಿ ಬಳಿಯು ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಭಾವಚಿತ್ರಕ್ಕೆ ಚಪ್ಪಲಿ ಏಟು ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಧಾರವಾಡದಿಂದ ಬಂದಿದ್ದ ರಾಯಣ್ಣ ಅಭಿಮಾನಿಗಳನ್ನ ಸಹ ಪೇರನವಾಡಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದ್ರು. ನಾಳೆ ಕನ್ನಡಪರ ಸಂಘಟನೆಗಳ ಬೆಳಗಾವಿ ಚಲೋ. ಸುವರ್ಣಸೌಧ ಮುತ್ತಿಗೆಗೆ ಕನ್ನಡ ಸಂಘಟನೆಗಳ ನಿರ್ಧಾರ. ನಾಳೆ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಬೀದಿಗಿಳಿದಿವೆ. ಕರವೇ ಕಾರ್ಯಕರ್ತರು ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದು ಬೆಂಗಳೂರು, ತುಮಕೂರು, ಚಿತ್ರದುರ್ಗ, ಬೆಳಗಾವಿ ಪ್ರವೇಶಿಸಿ ನಾಳೆ ಕಿತ್ತೂರು ರಾಣಿ ಚೆನ್ನಮ್ಮಗೆ ಮಾಲಾರ್ಪಣೆ ಮಾಡಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆ ಇಂದು ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೋರಾಟಕ್ಕೆ ಚಾಲನೆ ನೀಡಿದರು. ನಾಳೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಪ್ರತಿಭಟನಾ ರ್ಯಾಲಿ ಬೆಳಗಾವಿ ತಲುಪಲಿದೆ. ಇನ್ನು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಾಳ್ ಠಾಕ್ರೆ ಭಾವಚಿತ್ರಕ್ಕೆ ಬೆಂಕಿಯಿಟ್ಟು ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್, ಎಂಇಎಸ್ ನ ಬುಧವಾರದೊಳಗೆ ರಾಜ್ಯದಿಂದ ಬ್ಯಾನ್ ಮಾಡಬೇಕು, ಇಲ್ಲದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ಈ ರಾಜ್ಯದಲ್ಲಿ ಎಂಇಎಸ್ ಗುಂಡಾಗಿದೆ, ಕೊನೆ ಕಾಣಬೇಕು. ಕನ್ನಡಿಗರ ಮೇಲೆ ದಾಳಿ, ಬಸ್ಗಳಿಗೆ ಬೆಂಕಿ, ಹೋಟೆಲ್ಗಳ ಮೇಲೆ ದಾಳಿ, ಸಂಗೊಳ್ಳಿ ರಾಯಣ್ಣ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರನ ಪ್ರತಿಮೆಯನ್ನ ಪುಡಿ ಮಾಡಿರೋದು ಯಾವತ್ತು ಸಹ ಕನ್ನಡಿಗರು ಇವತ್ತು ನಾವು ಕೈಕಟ್ಟಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಕೂಡಲೇ ರಾಜ್ಯ ಸರ್ಕಾರ ಎಂಇಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು. ಸರ್ಕಾರಕ್ಕೆ ಒಂದು ಮನವಿ ಏನು ಅಂದರೆ, ಏನು ಎಂಇಎಸ್ ಪುಂಡಾಟಿಕೆ ಮಾಡ್ತಾ ಇದೆ, ಮುಖ್ಯವಾಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ, ಅದು ನಿಮ್ಮದೇ ಆದಂಥ ಒಂದು ಸುಪರ್ದಿಯಲ್ಲಿ ಇರೋದ್ರಿಂದ ನೀವು ಅವ್ರನ್ನ ಕರೆದು ಬೈದು ಬುದ್ಧಿ ಹೇಳಿ ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥ ಮತ್ತು ಮತ್ತೊಂದು ರಾಜ್ಯದವರಿಗೆ ಅವರ ಒಂದು ಭಾವನೆಗಳಿಗೆ ಧಕ್ಕೆ ಕೊಡುವಂಥ ಯಾವುದೇ ಸಂಸ್ಥೆಗಳು, ಸಂಘಗಳಾದ್ರೂ ಸಹ ಅದನ್ನು ಬ್ಯಾನ್ ಮಾಡಲೇಬೇಕು ಸರ್. ಸರ್ಕಾರಿ ವಾಹನಗಳಿಗೆ ಬೆಂಕಿ, ಕಲ್ಲೇಟು ಪ್ರಕರಣ. ರಾತ್ರಿ ಮತ್ತೆ 5 ಜನರನ್ನ ವಶಕ್ಕೆ ಪಡೆದ ಪೊಲೀಸರು. ಡಿಸೆಂಬರ್ 22ರವರೆಗೆ ನಿಷೇಧಾಜ್ಞೆ ಮುಂದುವರಿಕೆ. ಶುಕ್ರವಾರ ರಾತ್ರಿ ಬೆಳಗಾವಿಯಲ್ಲಿ ಪೊಲೀಸ್ ಸೇರಿದಂತೆ ಸರ್ಕಾರಿ ವಾಹನಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧಿಸಿದಂತೆ ಕಳೆದ ರಾತ್ರಿ ಮತ್ತೆ 5 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಲ್ಲು ತೂರಿ ಊರು ಬಿಟ್ಟಿರುವ ತಂಡ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಜೊತೆಗೆ ಬೆಳಗಾವಿ ನಗರ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹಾಗಾಗಿ ಡಿಸೆಂಬರ್ 22ರ ಬೆಳಿಗ್ಗೆ 6 ಗಂಟೆವರೆಗೆ ನಿಷೇಧಾಜ್ಞೆ ಮುಂದುವರಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ಮತ್ತೆ ಸ್ಟ್ರೈಕಿಂಗ್ ಪಾರ್ಟಿನ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಅಧಿಕಾರಿಗಳು ಇದ್ದಾರೆ, ಸಂಘಟನಾಕಾರರಿಗೆ ಮನವಿ ಮಾಡ್ಕೊಂಡಿದ್ದೀವಿ. 144 ಇದೆ ಅಂತೇಳಿ ಅನೌನ್ಸ್ ಮಾಡಿದ್ದೀವಿ. 144 ಅನ್ನು ಅವರು ವೈಲೇಟ್ ಮಾಡಬಾರ್ದು, ವೈಲೇಟ್ ಮಾಡಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ಅವರಿಗೆ ತಿಳಿ ಹೇಳಿದ್ದೀವಿ. ಅವರು ನಮಗೆ ಸಹಕಾರ ಕೊಡ್ತೇವೆ ಅಂತ ಹೇಳ್ತಾ ಭರವಸೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕುರುಬರ ಸಂಘ ಸಭೆ ನಡೆಸಿದ್ದು ರಾಯಣ್ಣ ಪ್ರತಿಮೆ ವಿರೂಪಗೊಳಿಸಿದ ಪುಂಡರ ಬಂಧನಕ್ಕೆ ಆಗ್ರಹಿಸಿ ನಾಳೆ ಬೆಳಿಗ್ಗೆ ಮೆಜೆಸ್ಟಿಕ್ನ ರಾಯಣ್ಣ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಕ್ಯಾಮರಾಮನ್ ಸುನಿಲ್ ಜೊತೆ ದಿಲೀಪ್ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ. ಕೊಲ್ಹಾಪುರದಲ್ಲಿ ಕನ್ನಡ ಬಾವುಟಕ್ಕೆ ಬೆಂಕಿ ಹಚ್ಚಿದ್ದನ್ನು ಖಂಡಿಸುವ ಭರದಲ್ಲಿ ಬೆಂಗಳೂರಿನ ಸದಾಶಿವನಗರದ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಮಸಿ ಬಳಿದಿದ್ದ ಪ್ರಕರಣದಲ್ಲಿ ರಣಧೀರ ಪಡೆಯ 7 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಉಳಿದ 6 ಜನರಿಗಾಗಿ ಶೋಧ ಮುಂದುವರೆದಿದೆ. ಡಿಸೆಂಬರ್ 17ರಂದು ಡಸ್ಟರ್ ಕಾರ್ನಲ್ಲಿ 6 ಮತ್ತು ಆಟೋ ಮತ್ತು ಬೈಕ್ನಲ್ಲಿ 7 ಜನ ಬಂದು ಸಾಂಕಿಕೆರೆ ಸಿಗ್ನಲ್ ಬಳಿ ಶಿವಾಜಿ ಪ್ರತಿಮೆಗೆ ಮಸಿ ಬಳಿದಿದ್ರು. ಬಳಿಕ ಅದನ್ನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಮಾಡಿಬಿಟ್ಟಿದ್ರು. ಇನ್ನು ಎಂಇಎಸ್ ಶಿವಸೇನೆ ಪುಂಡ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ಕೊಳ್ತಾ ಇಲ್ಲಂತೆ, ಯಾವ ಕ್ರಮನೂ ತಗೊಳ್ತಾ ಇಲ್ಲ. ಶಿವಾಜಿ ಪ್ರತಿಮೆಗೆ ಮಸಿ ಬಳಿದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಸರ್ಕಾರವು ಒತ್ತಾಯಿಸಿದ್ದಾರಂತೆ. ಇದ್ಯಾವ ಊರು ಸಿಎಂ ಇವನು? ಇನ್ನು ಒಮಿಕ್ರಾನ್ ಕತೆ ಏನಾಗ್ತಾ ಇದೆ ನೋಡಿ. ರಾಜ್ಯದ ಮಕ್ಕಳಲ್ಲೂ ಕಾಣಿಸಿಕೊಂಡ ಒಮಿಕ್ರಾನ್ ವೈರಸ್ ರೂಪಾಂತರಿ ಸಮುದಾಯ ಮಟ್ಟಕ್ಕೂ ಹಬ್ಬಿರುವ ಆತಂಕ.
ಇನ್ನೆರಡು ದಿನದಲ್ಲೇ ಹೊಸ ಮಾರ್ಗಸೂಚಿ ಸಾಧ್ಯತೆ. ರಾಜ್ಯದಲ್ಲಿ ದಿನೇ ದಿನೇ ಒಮಿಕ್ರಾನ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಬೆಂಗಳೂರು, ಬೆಳಗಾವಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ವ್ಯಾಪಿಸಿದೆ. ಅದರಲ್ಲೂ ದಕ್ಷಿಣ ಕನ್ನಡದ ವಸತಿ ಶಾಲೆಯ ಮಕ್ಕಳಿಗೆ ಒಮಿಕ್ರಾನ್ ವೈರಸ್ ದೃಢವಾಗಿರೋದ್ರಿಂದ ಸರ್ಕಾರ ಮತ್ತಷ್ಟು ಅಲರ್ಟ್ ಆಗಿದೆ. ಹೀಗಾಗಿ ಕ್ರಿಸ್ಮಸ್, ನ್ಯೂ ಇಯರ್ ಹೊತ್ತಲ್ಲಿ ಜನ ಗುಂಪು ಸೇರೋದನ್ನ ತಡೆಯೋದಕ್ಕೆ ಸರ್ಕಾರ ಹೊಸ ಮಾರ್ಗಸೂಚಿ ಪ್ರಕಟಿಸಲು ಸಜ್ಜಾಗಿದೆ. ಡಿಸೆಂಬರ್ 15ರಂದೇ ಸಭೆ ನಡೆಸಿರುವ ತಾಂತ್ರಿಕ ಸಲಹಾ ಸಮಿತಿ ಹೊಸ ಮಾರ್ಗಸೂಚಿಯನ್ನ ಶಿಫಾರಸು ಮಾಡಿದೆ. ನಾಳೆ ಅಥವಾ ನಾಡಿದ್ದು ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಹೊರಡಿಸುವ ಸಾಧ್ಯತೆ ಇದೆ. ತಾಂತ್ರಿಕ ಸಮಿತಿಯ ಶಿಫಾರಸುಗಳೇನು ಅನ್ನೋದನ್ನ ನೋಡೋದಾದ್ರೆ, ಒಮಿಕ್ರಾನ್ ಭೀತಿ, ಟಫ್ ರೂಲ್ಸ್ ಫಿಕ್ಸ್. ಸಣ್ಣ ಪ್ರಾರ್ಥನಾ ಮಂದಿರಗಳಲ್ಲಿ 200ಕ್ಕಿಂತ ಹೆಚ್ಚು ಜನ ಸೇರಕೂಡದು. ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳದಂತೆ ನೋಡಿಕೊಳ್ಳಬೇಕು. ದೇಗುಲಗಳಿಗೆ ಭೇಟಿ ನೀಡಲು 2 ಡೋಸ್ ಲಸಿಕೆ ಕಡ್ಡಾಯಗೊಳಿಸಬೇಕು. ಅರ್ಚಕ, ಪಾದ್ರಿ, ಮೌಲ್ವಿಗಳು ಕೊರೋನಾ ನೆಗೆಟಿವ್ ವರದಿ ಹೊಂದಿರಬೇಕು. ಡಿಸೆಂಬರ್ 31ರ ರಾತ್ರಿ ಹೊಸ ವರ್ಷ ಸ್ವಾಗತಕ್ಕೆ ಎಲ್ಲೂ ಜನ ಸೇರದಂತೆ ನೋಡಿಕೊಳ್ಳಬೇಕು. ಉದ್ಯಾನ, ಮಾಲ್, ಬಾರ್, ಪಬ್ಗಳು ವಿಶೇಷ ಕಾರ್ಯಕ್ರಮ ನಡೆಸಬಾರದು. ಇದರ ಜೊತೆಗೆ ಡಿಸೆಂಬರ್ 30ರಿಂದ ಜನವರಿ 2 ರಾತ್ರಿಯವರೆಗೂ ನೈಟ್ ಕರ್ಫ್ಯೂ ವಿಧಿಸೋ ಸಾಧ್ಯತೆಯೂ ಇದೆ. ಬೆಂಗಳೂರಿನಲ್ಲಿ ಶತಕ ದಾಟಿದ ಕಂಟೈನ್ಮೆಂಟ್ ಝೋನ್. ರಾಜ್ಯದಲ್ಲಿ ಕೊರೋನಾ ಕೇಸ್ ಜಾಸ್ತಿಯಾದಂತೆ ಒಮಿಕ್ರಾನ್ ಕೇಸ್ಗಳ ಸಂಖ್ಯೆ ಕೂಡ ಜಾಸ್ತಿಯಾಗ್ತಿದೆ. ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಬೆಂಗಳೂರು 1ರಲ್ಲೇ 101 ಕಂಟೈನ್ಮೆಂಟ್ ಝೋನ್ಗಳು ಇವೆ. ಅದರಲ್ಲೂ ಬೊಮ್ಮನಹಳ್ಳಿಯಲ್ಲಿ 38, ಬೆಂಗಳೂರು ದಕ್ಷಿಣ ವಲಯದಲ್ಲಿ 24 ಕಂಟೈನ್ಮೆಂಟ್ ಝೋನ್ಗಳಿವೆ. ಇದನ್ನು ಗಂಭೀರವಾಗಿ ಪರಿಗಣಿಸಿರೋ ತಾಂತ್ರಿಕ ಸಲಹಾ ಸಮಿತಿ ಟಫ್ ರೂಲ್ಸ್ಗೆ ಶಿಫಾರಸು ಮಾಡಿದೆ. ಜನವರಿಯಲ್ಲಿ 3ನೇ ಅಲೆಯ ಎಚ್ಚರಿಕೆ. ವೀಕೆಂಡ್ನಲ್ಲಿ ಹೆಚ್ಚಾಗ್ತಿದೆ ಮೋಜು ಮಸ್ತಿ. ಜನವರಿ, ಫೆಬ್ರವರಿಯಲ್ಲಿ ಕೊರೋನಾ 3ನೇ ಅಲೆ ಅಪ್ಪಳಿಸುವ ಸಾಧ್ಯತೆ ಇದೆ. ಫೆಬ್ರವರಿಯಲ್ಲಿ ಪರಾಕಾಷ್ಟಿಗೆ ತಲುಪಿದರೆ ನಿತ್ಯ 14 ಲಕ್ಷ ಒಮಿಕ್ರಾನ್ ಕೇಸ್ಗಳು ದಾಖಲಾಗುವ ಸಾಧ್ಯತೆ ಇದೆ. ಹಾಗಾಗಿ ಈಗಿನಿಂದಲೇ ಜನ ಗುಂಪುಗೂಡೋದನ್ನು ನಿಲ್ಲಿಸಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಆರೋಗ್ಯ ಇಲಾಖೆಗೆ ಎಚ್ಚರಿಸಿದೆ. ಆದಾಗ್ಯೂ ಜನ ಡೋಂಟ್ ಕೇರ್ ಅಂತಿದ್ದಾರೆ. ವೀಕೆಂಡ್ ಅಂತ ಪ್ರವಾಸಿ ತಾಣಗಳಿಗೆ ತಂಡೋಪ ತಂಡವಾಗಿ ಸೇರ್ತಾ ಇದ್ದಾರೆ. ಕೊಡಗಿಗೆ ರಾಜ್ಯದವರಲ್ಲದೆ ಹೊರ ರಾಜ್ಯದ ಪ್ರವಾಸಿಗರು ಕೂಡ ಬಿಂದಾಸಾಗಿ ಓಡಾಡ್ತಿದ್ದಾರೆ. ಅಬಿ ಫಾಲ್ಸ್ನಲ್ಲಿ 50 ಜನ ಸಾಗರ ಸೇರಿತ್ತು. ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಜನ ಮಾಸ್ಕ್ ಕೂಡ ಧರಿಸದೆ ಆಗಮಿಸುತ್ತಿದ್ದಾರೆ. ಆಡಳಿತ ಮಂಡಳಿ ಕೊರೋನಾ ನಿಯಮಗಳನ್ನ ಗಾಳಿಗೆ ತೂರಿದೆ. ದೇವಸ್ಥಾನದ ಅರ್ಚಕರು, ಸಿಬ್ಬಂದಿ ಕೂಡ ಮಾಸ್ಕ್ ಧರಿಸಿಲ್ಲ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬೆಳಗಿರಿ ರಂಗನ ಬೆಟ್ಟದಲ್ಲಿ ಜನ ಬೇಕಾಬಿಟ್ಟಿ ವರ್ತಿಸುತ್ತಿದ್ದಾರೆ. ಸೆಲ್ಫಿ, ಫೋಟೋ ಶೂಟ್ಗಳಲ್ಲಿ ತಲ್ಲೀನರಾಗಿದ್ರು. ಅತ್ತ ಬೀದರ್ನ ನರಸಿಂಹಸರ್ನ ದೇವಸ್ಥಾನಕ್ಕೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶದಿಂದಲೂ ಭಕ್ತ ಸಾಗರ ಹರಿದು ಬಂದಿದೆ. ಯಾರೂ ಕೊರೋನಾ ನಿಯಮಾವಳಿಯನ್ನ ಪಾಲಿಸ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ರಾಜ್ಯದಲ್ಲಿ ಮತಾಂತರ ತಡೆ ಕಾಯ್ದೆ ಜಾರಿಗೆ ಬಿಜೆಪಿ ಸರ್ಕಾರ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ನಾಳೆ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಮತಾಂತರ ತಡೆ ಕಾಯ್ದೆ ಅನುಮೋದನೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಆ ಬಳಿಕ ಬುಧವಾರ ಬೆಳಗಾವಿ ಅಧಿವೇಶನದಲ್ಲಿ ಮಸೂದೆ ಮಂಡನೆ ಆಗುವಂಥ ಸಾಧ್ಯತೆ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ ಮಾತನಾಡಿ, ಮತಾಂತರ ನಿಷೇಧ ಕಾಯ್ದೆ ಜಾರಿ ವಿಷಯದಲ್ಲಿ ನಮಗೆ 100ಕ್ಕೆ 100 ಬಹುಮತ ಸಿಕ್ಕೇ ಸಿಗುತ್ತೆ. ಈ ಕಾಯ್ದೆ ಅಗತ್ಯ ಇರುವಂಥದ್ದು ಅದನ್ನು ಜಾರಿಗೆ ತಂದೇ ತರ್ತೀವಿ ಅಂದಿದ್ದಾರೆ. ಹೊಸದುರ್ಗ ನಗರದ ಶಾಂತಿನಗರದ ಚರ್ಚ್ನಲ್ಲಿ ಪ್ರಾರ್ಥನೆ ಮುಗಿಸಿ ಬರ್ತಾ ಇದ್ದಂಥವ್ರನ್ನ ಶಾಸಕ ಗುಳಿಹಟ್ಟಿ ಶೇಖರ್ ಅಡ್ಡ ಹಾಕಿ, ಯಾವ ಊರು, ಯಾವ ಸಮುದಾಯ, ಮತಾಂತರ ಆಗಿದ್ದೀರಾ, ಎಷ್ಟು ವರ್ಷದ ಹಿಂದೆ ಮತಾಂತರ ಆಗಿದ್ದೀರಾ ಅಂತ ಎಲ್ಲ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಕೆಲವರು ಚರ್ಚ್ಗೆ ಬಂದಿದ್ದಕ್ಕೆ ಆರೋಗ್ಯ ಸುಧಾರಿಸಿದೆ ಅಂತ ಉತ್ತರ ಬೇರೆ ಕೊಟ್ಟಿದ್ದಾರೆ. ಹಿಂದುಳಿದ ಜಿಲ್ಲೆಗಳಲ್ಲಿ ಮಕ್ಕಳಲ್ಲಿ ಪೋಷಕಾಂಶ ಕೊರತೆ ನೀಗಿಸುವ ಸಲುವಾಗಿ ಶಾಲೆಗಳಲ್ಲಿ ಮೊಟ್ಟೆ ಕೊಡುವಂಥ ವಿಚಾರವಾಗಿ ರಾಜ್ಯಾದ್ಯಂತ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಬೇಕಿದ್ದವ್ರು ತಿನ್ಬೋದು, ಬೇಡಂದವ್ರು ಬಿಡ್ಬೋದು. ಇದರ ನಡುವೆ ಕೊಪ್ಪಳದಲ್ಲಿ ತಂದೆಯೊಬ್ಬರು ಮಗುವಿನ TC ತೆಗೆದುಕೊಂಡು ಬೇರೆ ಶಾಲೆಗೆ ಹೋಗಿದ್ದಾರೆ. ಕೊಪ್ಪಳದ ನಗರದ ರೈಲ್ವೆ ಸ್ಟೇಷನ್ ಸಮೀಪದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿಯಲ್ಲಿ ಮಗ ಶರಣ ಬಸವಕಿರಣ ಓದ್ತಾ ಇದ್ರು. ಆದರೆ ಮೊಟ್ಟೆ ನಮ್ಮ ಧರ್ಮಕ್ಕೆ ಸರಿ ಹೊಂದಲ್ಲ ಅಂತ ತಂದೆ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರೂ ಆಗಿರುವಂಥ ವೀರಣ್ಣ ಕೋರ್ಲಹಳ್ಳಿ ಮಗನ TC ಪಡ್ಕೊಂಡು ಖಾಸಗಿ ಶಾಲೆಗೆ ಸೇರಿಸ್ಬಿಟ್ಟಿದ್ದಾರೆ. ಇದೇನಾಗುತ್ತೆ, ಬೇಡ ಅಂದರೆ ಬಿಡಬೇಕು, ತಿನ್ನಲಿಲ್ಲ ಅಂದರೆ ಆಗೋಯ್ತು, ಅದಕ್ಕೆ ಯಾಕೆ ಸರ್ ಶಾಲೆಯೇ ಚೇಂಜ್ ಮಾಡಿಸ್ಬೇಕು? ಅಯ್ಯ, ನಮ್ಮ ಜನ ಅಲ್ಲಿಗೆ ಉದ್ಧಾರ ಆಗ್ತಾ.